ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ನಾವು ಈ ಒಂದು ನಮ್ಮ ಫೋಟೋಗಳನ್ನು ಇಮೇಜಸ್ಗಳನ್ನು ಹೇಗೆ ರೀಸೈಜ್ ಮಾಡೋದು ಮತ್ತು ಅವುಗಳ ಒಂದು ಒಟ್ಟಾರೆ ಸೈಜನ್ನು ಹೇಗೆ ಕಡಿಮೆ ಮಾಡೋದು ಅನ್ನೋದನ್ನು ನೋಡೋಣ. ಅದು ಕೂಡ ಯಾವುದೇ ಸಾಫ್ಟ್ವೇರ್ನ ಸಹಾಯ ಇಲ್ಲದೆ ನೇರವಾಗಿ ಆನ್ಲೈನಲ್ಲಿ ಮಾಡುವಂಥದ್ದು. ಈಗ ನಾನು ಮೊದಲು ನನ್ನ ಒಂದು ಫೋಲ್ಡರ್ಗಳು ಇಲ್ಲೊಂದು ಫೋಲ್ಡರ್ ಇದೆ, ಈ ಫೋಲ್ಡರ್ನಲ್ಲಿ ನನ್ನೆಲ್ಲ ಇಮೇಜಸ್ಗಳಿದ್ದಾವೆ. ಆ ಇಮೇಜ್ಗಳ ಒಂದು ಸೈಜನ್ನು ಮೊದಲು ನೋಡ್ಬಿಡೋಣ. ಇಲ್ಲಿ ನೋಡ್ಬೋದು, ಇದು ಸುಮಾರು 100 ಇದ್ದಾವೆ, ಎಲ್ಲ 80, 90, 100, 110 ಈ ಥರ ಇಮೇಜ್ಗಳ ಒಂದು ಸೈಜು 100 ಆಸುಪಾಸಿನಲ್ಲಿದೆ. ಇದನ್ನು ಆನ್ಲೈನಲ್ಲಿ ಹೇಗೆ ನಾವು ರಿಸೈಜ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ನಾವು ನಮ್ಮ ವೆಬ್ ಬ್ರೌಸರನ್ನು ಓಪನ್ ಮಾಡಬೇಕು. ಇಲ್ಲಿ ನಾನು ಫೈರ್ಫಾಕ್ಸ್ ವೆಬ್ ಬ್ರೌಸರ್ನ ಓಪನ್ ಮಾಡಿದ್ದೀನಿ. ಹಾಗೆ ಅಡ್ರೆಸ್ ಬರಲಿ, ಇಲ್ಲಿ ಒಂದು ವೆಬ್ಸೈಟ್ನ ಅಡ್ರೆಸ್ಸನ್ನು ಟೈಪ್ ಮಾಡಬೇಕು, ಅದು ಬಲ್ಕ್ ರಿಸೈಜ್ ಫೋಟೋಸ್ ಡಾಟ್ ಕಾಮ್ ಅಂತೇಳಿ. ಇದನ್ನು ಎಂಟ್ರ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇಮೇಜಸ್ ಹೇರ್ ಅಂತಿರುತ್ತೆ, ಅಥವಾ ಆ ಒಂದು ಇಮೇಜ್ಗಳನ್ನ ಬ್ರೌಸ್ ಮಾಡೋಕ್ಕದಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ ಒಂದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದನ್ನು ತೋರಿಸ್ತೀನಿ ನಾನು. ಈ ಒಂದು ನನ್ನ ಫೋಲ್ಡರ್ನ ಇಮೇಜ್ಗಳಿರುವಂಥ ಫೋಲ್ಡರ್ ಓಪನ್ ಮಾಡಿಕೊಂಡು ಇದರಲ್ಲಿ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಆ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಡ್ರ್ಯಾಗ್ ಮಾಡಿ ಆ ಒಂದು ವೆಬ್ಸೈಟ್ನಲ್ಲಿರ್ತಕ್ಕಂಥ ಜಾಗದಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಹಲವಾರು ಆಪ್ಷನ್ಗಳನ್ನ ಕೊಡುತ್ತೆ. ಓಕೆ, ಈಗ ನಾನು ಒಂದು ಫೋಟೋವನ್ನು ಬ್ರೌಸ್ ಮಾಡಾಕ್ತಿದ್ದೀನಿ, ಮತ್ತು ಅದೇ ಫೋಲ್ಡರ್ಗೆ ಹೋಗಿ ಒಂದು ಫೋಟೋವನ್ನು ನಾನು ಬ್ರೌಸ್ ಮಾಡ್ಕೊ. ಇಲ್ಲಿ ಒಂದು ಫೋಲ್ಡರನ್ನು ನಾನು ಇಡಿಯಾಗಿ ಬ್ರೌಸ್ ಮಾಡಾಕ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸುಮಾರು ಒಂದು 120 ಫೋಟೋಗಳು ಇದ್ದಾವೆ. ಅವೆಲ್ಲವನ್ನೂ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಡೀ ಒಂದು ಫೋಲ್ಡರನ್ನು ಇಲ್ಲಿ ಸೆಲೆಕ್ಟ್ ಆಗಿದೆ. ಹಾಗೆಯೇ ಇಲ್ಲಿ ನಾವು ಸ್ಕೇಲ್ ಮಾಡ್ಬೋದು, ಎಷ್ಟು ಪರ್ಸೆಂಟೇಜ್ ಇಮೇಜು ರೆಡ್ಯೂಸ್ ಆಗಬೇಕು ಅಂತೇಳಿ, ಅಥವಾ ಪಿಕ್ಸೆಲನ್ನು ಸೆಟ್ ಮಾಡ್ಬೋದು. ನಾನಿಲ್ಲಿ ಸಾಮಾನ್ಯವಾಗಿ 20 KB ಒಳಗಡೆ ಬರಬೇಕಂದ್ರೆ 200x300 ಅಂತೇಳಿ ಪಿಕ್ಸೆಲನ್ನು ಸೆಟ್ ಮಾಡ್ತಿದ್ದೀನಿ. ನಮ್ಮ STSನಲ್ಲಿ ನಮ್ಗೆ ಬೇಕಾಗಿರೋದು ಕೂಡ ಅಷ್ಟೇ, ಮಕ್ಕಳ ಒಂದು ಫೋಟೋಗಳು 25 KB ಒಳಗಡೆ ಇರಬೇಕು. ಸೊ ಈಗ ನಾನು 200x300 ಪಿಕ್ಸೆಲ್ ಕೊಟ್ಟು ಇಲ್ಲಿ ಸ್ಟಾರ್ಟ್ ರೀಸೈಜಿಂಗ್ ಅಂತಿದೆ, ಅದು 120 ಫೋಟೋಸ್ ಇದ್ದಾವೆ ಇಲ್ಲಿ. ಸೊ ಸ್ಟಾರ್ಟ್ ಕೊಟ್ಟ ತಕ್ಷಣವೇ ಇಲ್ಲಿ ನೋಡ್ಬೋದು, ಇದೀಗ ರೀಸೈಜ್ ಆಗ್ತಾಯಿದೆ. 120 ಫೋಟೋಗಳನ್ನು ರೀಸೈಜ್ ಮಾಡೋದಕ್ಕೆ ಸರಿಸುಮಾರು ಇದು ಒಂದು 25 ಸೆಕೆಂಡ್ಗಳ ಒಂದು ಕಾಲಾವಕಾಶವನ್ನು ತೆಗೆದುಕೊಳ್ತಾ ಇದೆ. ಹಾಗಾಗಿ ಈ ಒಂದು ಭಾಳ ಸುಲಭವಾಗಿ ಯಾವುದೇ ಸಾಫ್ಟ್ವೇರ್ನ ಸಹಾಯ ಇಲ್ಲದೇ ತುಂಬ ಸುಲಭವಾಗಿ ನಾವೇನು ಮಾಡ್ಬೋದು, ಇಲ್ಲಿ ಫೋಟೋಗಳನ್ನ ರೀಸೈಜ್ ಮಾಡಿ ನಮ್ಗೆ ಎಷ್ಟು ಬೇಕಷ್ಟು ಸೈಜ್ಗೆ ಅದನ್ನು ರೆಡ್ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ಕಂಪ್ಲೀಟೆಡ್ ಅಂತ ಬಂದಿದೆ. 9.16 MB ಇರೋದು 1.56 MB ರೀಸೈಜ್ ಆಗಿದೆ. ಹಾಗೆಯೇ ಇದು ಕೇವಲ 25 ಸೆಕೆಂಡ್ನಲ್ಲಿ ಆಗಿರುವಂಥದ್ದು. ಈಗ ನಾವು ನಮ್ಮ ಒಂದು ಫೋಲ್ಡರ್ಗೆ ಹೋಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ರೀಸೈಜ್ ಆಗಿರ್ತಕ್ಕಂಥ ಫೋಟೋಗಳು ಸೇವ್ ಮಾಡೋದಕ್ಕೆ ಒಂದು ಆಪ್ಷನ್ ಬರುತ್ತೆ, ಈ ಥರ ಬರುತ್ತೆ. ಅದನ್ನು ಸೇವ್ ಫೈಲ್ ಅಂತ ಹೇಳ್ಕೊಟ್ಟಾಗ ನಾವು ಒಂದಕ್ಕಿಂತ ಹೆಚ್ಚಿಗೆ ಇಮೇಜ್ಗಳನ್ನು ತಗೊಂಡಿರೋದ್ರಿಂದ ಒಂದು ಜಿಫ್ ಫೈಲ್ನಲ್ಲಿ ಅದು ಸೇವ್ ಆಗಿರುತ್ತೆ. ಇದು ನಾನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ತಿದ್ದೀನಿ. ಇಲ್ಲಿ ನಾವು ನೋಡ್ಬೋದು, ಒಂದು ಡೌನ್ಲೋಡ್ಸಲ್ಲಿ ಅದು ಬಂದಿದೆ ಇವಾಗ ಜಿಫ್ ಫೈಲ್. ಆ ಒಂದು ಫೈಲನ್ನು ನಾನು ಓಪನ್ ಮಾಡ್ತೀನಿ. ಆ ಫೈಲನ್ನು ಓಪನ್ ಮಾಡಿ ನೋಡಿದಾಗ ಇಲ್ಲಿ ಕಾಣ್ಬೋದು ನಾವು ಆ ಒಂದು ಫೋಟೋಗಳು ತುಂಬಾ ಕಡಿಮೆ MB ರೆಡ್ಯೂಸ್ ಆಗಿರುವಂಥದ್ದು. ಈ ಒಂದು ಜಿಪ್ ಫೈಲನ್ನು ನಾನು ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ನಾನು ಫೋಲ್ಡರ್ಗೆ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆ ಜಿಪ್ ಫೈಲನ್ನು ಈಗ ಓಪನ್ ಮಾಡಿ ನೋಡೋಣ ಎಷ್ಟು ಸೈಜ್ ಕಡಿಮೆ ಆಗಿದೆ ಅಂತೇಳಿ. ಓಕೆ, ಇಲ್ಲಿ ನೋಡ್ಬೋದು 100 KB ಇದ್ದಂಥ ಒಂದು ಫೈಲ್ಗಳು ಈಗ ಸುಮಾರು 14-15 KB ರಿಡ್ಯೂಸ್ ಆಗಿರುವಂಥದ್ದು. ಹಾಗೆಯೇ ಆ ಇಮೇಜ್ಗಳು ಕೂಡ ಯಾವುದೇ ರೀತಿಯ ಒಂದು ಆ ಇಮೇಜ್ಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ, ಒಂದು ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ನಾವಿಲ್ಲಿ ಕಾಣ್ತಾ ಇಲ್ಲ. ಸೊ ಈ ರೀತಿಯಾಗಿ ನಮ್ಮ SSLC ನಾಮಿನಲ್ ರೋಲ್ನಲ್ಲಿ ಮಕ್ಕಳ ಒಂದು ಫೋಟೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಈ ಒಂದು ನೋಡಿ, ಇಲ್ಲಿ ಕ್ವಾಲಿಟಿ ಯಾವುದೇ ರೀತಿಯಲ್ಲಿ ಚೇಂಜ್ ಆಗಿಲ್ಲ. ಈ ಮಕ್ಕಳ ಫೋಟೋಗಳನ್ನು ನಾವು ಅಪ್ಲೋಡ್ ಮಾಡೋದಕ್ಕೆ ಈ ಒಂದು ವೆಬ್ಸೈಟನ್ನು ಉಪಯೋಗಿಸ್ಕೋಬೋದು. ತುಂಬ ಸುಲಭವಾಗಿ ಯಾವುದೇ ಒಂದು ಸಾಫ್ಟ್ವೇರ್ ಇಲ್ಲದೇ ಈ ಒಂದು ಕೆಲಸವನ್ನು ನಾವು ಸುಲಭವಾಗಿ ಮಾಡ್ಬೋದು. ನಮ್ಮೆಲ್ಲ
ಶಿಕ್ಷಕ ಬಂಧುಗಳು ಇದು ಅನುಕೂಲಕರವಾಗಿದೆ, ಉಪಯೋಗಿಸ್ಕೊಳ್ಳಿ.